ದಯವೇ ಧರ್ಮದ ಮೂಲವಯ್ಯ, ದಯವಿರಲಿ ಸಕಲ ಜೀವಿಗಳಲ್ಲಿ ಅನ್ನೋ ಮಾತನ್ನ ಅಕ್ಷರಶಃ ಬದುಕಿನಲ್ಲಿ ಅಳವಡಿಸಿಕೊಂಡು ಅನಾಥ ಶವಗಳ ದೇಹ ಹಾಗೂ ಆತ್ಮ ಎರಡಕ್ಕೂ ಮುಕ್ತಿ ಕೊಡಿಸುವ ಪುಣ್ಯದ ಕೆಲಸ ಮಾಡುತ್ತಿದ್ದಾರೆ ಶ್ರೀಮತಿ ಆಶಾ. ಹಣವಿದ್ದು ಜನಸೇವೆ ಮಾಡುವ ಪುಣ್ಯ ಕೆಲಸ ಒಂದು ಕಡೆಯಾದ್ರೆ, ಮೂಲತಃ ಬಡ ಕುಟುಂಬದಿಂದ ಬಂದಿರುವ ಆಶಾ ಕೂಲಿ ಕೆಲಸ ಮಾಡುತ್ತಾ ತನ್ನ ಸ್ವಂತ ದುಡಿಮೆಯ ಜೊತೆಯಲ್ಲೇ ಅನಾಥ ಶವಗಳ ಸಂಸ್ಕಾರ ಮಾಡುತ್ತಾ ಸಮಾಜಕ್ಕೆ ಸಂಸ್ಕಾರ ಹೇಳಿಕೊಡ್ತಿದ್ದಾರೆ. ಯಾವ ಅಡೆ ತಡೆಗೂ ಜಗ್ಗದೆ 4,800 ಹೆಚ್ಚು ಶವಗಳನ್ನ ಹೊರತೆಗೆದು ಕ್ರೋಢೀಕರಿಸಿರುವ ಇವರು 3,600 ಹೆಚ್ಚು ಶವಗಳಿಗೆ ಅಂತಿಮ ಸಂಸ್ಕಾರ ನಡೆಸಿದ್ದಾರೆ. ಕರುಳ ಸಂಬಂಧಿಗಳೇ ಸಂಸ್ಕಾರ ಮಾಡಬೇಕೆಂದಾದರೆ ಎಷ್ಟು ಜನರ ಸಂಬಂಧ ಹಾಗೂ ಸಂಸ್ಕಾರದ ಪುಣ್ಯ ಈ ತಾಯಿಗೆ ಸಿಕ್ಕಿದೆಯಲ್ಲವೇ? ನಮ್ಮ ದಸರಾ ಉತ್ಸವ ವೇದಿಕೆಯಲ್ಲಿ ಸಮಾಜ ಸೇವೆಯಲ್ಲಿ ವಿಶೇಷ ಸಾಧನೆ ಮೆರೆದ ನಾರಿಗೆ ಸುವರ್ಣ ನಮನ. ದಿನಾಂಕ 12/3/1992 ಜಯಪುರ ಗ್ರಾಮದಲ್ಲಿ ಸಾಕಮ್ಮ ಹಾಗೂ ವೆಂಕಟಪ್ಪನವರ ಮಗಳಾಗಿ ಜನಿಸಿದ್ರು. ಆಂಬ್ಯುಲೆನ್ಸ್ ಚಾಲಕಿಯಾಗಿ ಕೆಲಸ ನಿರ್ವಹಿಸುವಂತ ಇವರು ಸರಿಸುಮಾರು 4,800 ಹೆಚ್ಚು ಮೃತದೇಹಗಳನ್ನು ಕ್ರೋಢೀಕರಿಸಿದ್ದಾರೆ. ಅವುಗಳಲ್ಲಿ 3,600 ಹೆಚ್ಚು ಮೃತದೇಹಗಳ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ಗೌರವವನ್ನು ನೀಡಿದೆ. ಯೋಚನೆಗೂ ನಿಲುಕದಂತಹ ಈ ಒಂದು ಸಮಾಜ ಸೇವೆಗೆ ನಮ್ಮ ದಸರಾ ಉತ್ಸವ ವೇದಿಕೆಯಲ್ಲಿ ಸುವರ್ಣ ಸಮಾಜ ಸೇವಕಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಸೊ ಪ್ರಶಸ್ತಿ ಬರಲಿ.